ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ನಮ್ಮ ಇಷ್ಟಪಟ್ಟಂತಹ ಕಾರ್ಯ ಕೆಲಸ ಸಿದ್ಧಿಸಬೇಕು. ನೋಡಿ, ಪ್ರತಿಯೊಬ್ಬ ಮನುಷ್ಯ ಕೂಡ ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಂಡು ಆ ದಿನದ ಬೆಳಗಿನ ಜಾವ ಎದ್ದೇಳಿ ಮುಂದೆ ಹೋಗ್ತಕ್ಕಂಥದ್ದು ಬಹಳ ನಾವು ನೋಡ್ತಾ ಇರ್ತೀವಿ. ಆ ದಿನದ ವಿಶೇಷತೆ ಅಂತಲ್ಲ, ಪ್ರತಿನಿತ್ಯ ಕೂಡ ತನ್ನ ಹಠ ಅಥವಾ ತನ್ನ ಗುರಿಗೋಸ್ಕರ ತಾನು ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಏನಕ್ಕೆ? ತನ್ನ ಜೀವನವನ್ನು ಸ್ಥಿತ ಮಾಡಿಕೊಳ್ಳಿಕ್ಕೆ, ತನಗೆ ಆಧಾರವಾಗಿ ಈ ಕಾರ್ಯ, ಈ ಉದ್ದೇಶದ ಗುರಿ ಸಾಧನೆ ಮಾಡಿ ಅದರಿಂದ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಆತ ಪ್ರಯತ್ನಗಳ ಜೊತೆಗೆ ಹೋರಾಟ ಕೂಡ ನಡೆಸ್ತಾ ಇರ್ತಾನೆ. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತದೆ, ಇಷ್ಟಪಟ್ಟಂತಹ ಕಾರ್ಯ ಅಥವಾ ಹೋಗುವಂಥ ಕೆಲಸ, ಇಷ್ಟಾರ್ಥ ಮನೋಕಾಮನೆಗಳಂತಕ್ಕಂಥದ್ದು ಏನಿದ್ದಾವೆ ಅದು ಸಕಾಲದಲ್ಲಿ ನೆರವೇರದೆ ಒಂದು ರೀತಿಯಲ್ಲಿ ತಟಸ್ಥ ಆಗ್ತಕ್ಕಂಥದ್ದು, ಈ ಕಡೆ ಕಾರ್ಯ ಮುಗಿಯೋದೂ ಇಲ್ಲ, ಇದರಿಂದ ಪ್ರಯೋಜನವೂ ಇಲ್ಲ, ಅಥವಾ ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಬರೋದಿಲ್ಲ, ಆ ರೀತಿಯಾಗಿ ಅದು ಮಧ್ಯದಲ್ಲೇ ಸ್ಟ್ರಕ್ ಆಗಿ ನಿಂತಿರ್ತಕ್ಕಂಥ ಒಂದು ವ್ಯವಸ್ಥೆ ಸಾಧ್ಯತೆಗಳು ನಾವು ನೋಡ್ತಾ ಇರ್ತೇವೆ. ಹಾಗೆ ಹೋಗಿದ್ದ ಕೆಲಸ ಕಾರ್ಯ ಯಾವುದಾದ್ರೂ ಒಂದು ರೂಪೇಣವಾಗಿ ಅದು ಏನಾದರೂ ಸಮಸ್ಯೆಯಲ್ಲಿ ಕಾಲಹರಣ ಮಾಡ್ಬೋದು. ಇವತ್ತಾಗ್ತಕ್ಕಂಥ ಕೆಲಸ ನಾಳೆ ನಾಡಿದ್ದು ಈ ರೀತಿಯಾಗಿ ಸಮಯ ಹಾಳಾಗ್ಬೋದು. ಆ ಸಮಯದ ಗತಿಯಲ್ಲಿ ಆ ಸಮಸ್ಯೆ ಅಥವಾ ಆ ಕೆಲಸ ಆಗದೆ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಹತಾಶ ಮನೋಭಾವನೆ ಹುಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆಗಳು ಕಾಣ್ಬೋದು. ಇದು ಸರ್ವೇ ಸಾಮಾನ್ಯವಾಗಿ ಬಹಳ ಅತಿ ಹೆಚ್ಚಾಗಿ ಜನ ಅನುಭವಿಸ್ತಾ ಇರತಕ್ಕಂಥ ವಿಷಯ ಸ್ಥಿತಿ, ವಸ್ತುಸ್ಥಿತಿ ಇದಾಗಿರುತ್ತೆ. ನೋಡಿ, ಇಷ್ಟಾರ್ಥ ಸಿದ್ಧಿ ಫಲಿಸಬೇಕು, ಕಾರ್ಯ ಇರಲಿ ಕೆಲಸ ಇರಲಿ ಅಥವಾ ಅದು ಏನೋ ಒಂದು ನಿಮ್ಮ ಮನಸ್ಸಿನ ಒಂದು ಬಯಕೆ ಇರಲಿ, ಕೆಲವೊಬ್ಬರಿಗೆ ಮದುವೆ ಆಗಬೇಕೆಂಬತಕ್ಕಂಥದ್ದು, ಕೆಲವೊಬ್ಬರಿಗೆ ಇಂಥದ್ದೇ ಮದುವೆ ಆಗಬೇಕೆಂಬತಕ್ಕಂಥದ್ದು, ಕೆಲವೊಬ್ಬರು ತಾನೇನೋ ಜೀವನದಲ್ಲಿ ಇಂಥ ಕೆಲಸ ಪಡಿಬೇಕು, ಈ ಜಾಗಕ್ಕೆ ಹೋಗಬೇಕು, ಈ ಗೌರ್ಮೆಂಟ್ ಕೆಲಸ ಪಡಿಬೇಕು ಅಥವಾ ಇಂಥ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು, ಮದುವೆ ಆಗಬೇಕು, ಈ ರೀತಿಯಾಗಿರ್ತಕ್ಕಂಥ ಇಷ್ಟಾರ್ಥಗಳು ನಾನಾ ರೀತಿಯಾಗಿ ಆತನಲ್ಲಿ ಇದ್ದೇ ಇರ್ತದೆ. ಆ ಒಂದು ಇಷ್ಟಾರ್ಥ ವಿಚಾರಗಳನ್ನು ನೆರವೇರಿಸಿಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತಾನೆ. ತನ್ನ ವಿವೇಚನೆಯಿಂದ, ತನ್ನ ಬುದ್ಧಿಶಕ್ತಿಯಿಂದ, ತಾನು ಹೋಗ್ತಕ್ಕಂಥ ಒಂದು ಪರಿಶ್ರಮದಿಂದ, ಜೊತೆಗೆ ದೇವರು ದಿಂಡ್ರು ಇವುದೆಲ್ಲ ಕೂಡ ನಾವು ನೋಡ್ಬೋದಾಗಿದೆ. ಇಷ್ಟೆಲ್ಲ ಒಂದು ಬಯಕೆ ಇಟ್ಕೊಂಡು ಆ ಕಾರ್ಯ ಸಾಧಿಸ್ತೆ, ದಿನನಿತ್ಯವಾಗಿ ಅದರ ಪ್ರಕಾರವಾಗಿ ಯೋಚನೆ ಮಾಡ್ತಾ ಆ ಕಾರ್ಯದಿಂದ ಯಾವುದೇ ರೀತಿಯಲ್ಲಿ ಫಲಿತಾಂಶ ಸಿಗದೆ ತಾವು ನೊಂದಿರ್ತೀರ, ನಿಮ್ಮ ಮನಸ್ಸಿನ ಸ್ಥಿತಿ ತೀರಾ ಕಳಪೆಯಾಗಿ ವರ್ತನೆ ಕೊಡ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂದರೆ, ಇಲ್ಲಿ ನಿಮ್ಮ ಇಷ್ಟಾರ್ಥ ಮನೋಬಯಕೆಗಳು ಮನೋಕಾಮನೆಗಳು ಎಲ್ಲವೂ ಕೂಡ ಪೂರೈಕೆ ಆಗಬೇಕು. ನೋಡಿ, ಇದು ಧನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಮನೆಯ ಮಾನಸಿಕತೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆರೋಗ್ಯ ಆಗಿರ್ಬೋದು ಅಥವಾ ನಿಮ್ಮ ಬಯಕೆಯ ಒಂದು ವಿಷಯ ಸ್ಥಿತಿ ಕೂಡ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅನ್ವಯ ಆಗ್ತಕ್ಕಂಥ ಒಂದು ಸ್ಥಿತಿ ವಿಷಯ ಇದಾಗಿದೆ. ಇದನ್ನು ಪಡಿಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಅನ್ನೋದು ಬಹಳ ಅವಶ್ಯಕತೆ ಇರ್ತದೆ. ಆ ಲಕ್ಷ್ಮೀ ದೇವಿ ಪ್ರಸನ್ನ ಆದರೆ ಆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ, ನೀವು ಮಾಡುವಂಥ ಕಾರ್ಯದ ಮೇಲೆ ಬಿದ್ದರೆ ಖಂಡಿತವಾಗಿ ಆ ಯೋಗ ಕ್ಷೇಮ ವ್ಯವಸ್ಥೆಯ ಸ್ವರೂಪವಾಗಿ ಆ ಕಾರ್ಯ ಒಂದು ವ್ಯವಸ್ಥೆಯಲ್ಲಿ ಕೈಗೂಡುತ್ತೆ. ಹಾಗೆ ನೀವು ಅಂದುಕೊಂಡಂತಹ ವಿಷಯ ಸ್ಥಿತಿ ಕೂಡ ಮುನ್ನೆಲೆಗೆ ಬರುತ್ತೆ, ಆ ಕಾರ್ಯದಲ್ಲಿ ಸಂಪೂರ್ಣವಾಗಿ ಜಯಫಲ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಕೃಪೆ ಅನ್ನೋದು ಜೀವನದಲ್ಲಿ ಬಹಳ ಅವಶ್ಯಕತೆ ಇರ್ತದೆ. ಈಗ ನಾನೊಂದು ನಿಮಗೆ ಮಂತ್ರವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ನೋಡಿ, ಸುಖಾಸುಮ್ಮನೆ ಏನೋ ಒಂದು ಹೇಳಿ ಹೋಗೋದಲ್ಲ ವಿಷಯ. ಈ ಮಂತ್ರವನ್ನು ಖಚಿತವಾಗಿ ನಾನು ಹೇಳ್ತೇನೆ, 100ಕ್ಕೆ 101 ಭಾಗ ಇದರಿಂದ ಖಂಡಿತವಾಗಿ ಫಲಿತಾಂಶ ಅನ್ನೋದನ್ನ ಪಡಿಬೋದು. ನಿಮಗೆ ಏನು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ಕಾರ್ಯದಲ್ಲಿ ಹತಾಶೆ ಅನುಭವಿಸ್ತಾ ಇದ್ದೀರಾ ಅಥವಾ ಇಷ್ಟಾರ್ಥ ಕಾರ್ಯ ಅನ್ನೋದು ನೆರವೇರಿಕೆ ಆಗದೆ ಒಂದು ರೀತಿಯಲ್ಲಿ ದಿನೇಕವಾಗಿ ಪ್ರಗತಿಯ ಹಾದಿ ನೋಡದೆ ತಾವು ಬಹಳ ಹತಾಶರಾಗಿದ್ದರೆ ಈ ಮಂತ್ರ ನಿಮಗೆ ಖಂಡಿತವಾಗಿ ಫಲಪ್ರದವಾಗಿದೆ, 100ಕ್ಕೆ 100 ಭಾಗ ಖಚಿತವಾಗಿ ತಿಳಿಸ್ತಾ ಇದ್ದೀನಿ. ಯಾವುದೋ ಒಂದು ಆಗಬಹುದು ಎಂಬತಕ್ಕಂಥ ವಿಚಾರ ಹೇಳ್ಬೋದು, ಆದರೆ ಇದು ಖಂಡಿತವಾಗಿ ಆಗುತ್ತೆ. ಆದರೆ ಮಾಡುವಂಥ ಶ್ರದ್ಧೆ ನಿಮ್ಮಲ್ಲಿ ಇರಬೇಕಾಗತ್ತೆ. ನೋಡಿ, ಈ ಮಂತ್ರ ಸ್ವರೂಪವನ್ನು ತಾವು ಹೇಳ್ಕೊಳ್ಬೇಕು.
ಮಂತ್ರ ಸ್ವರೂಪ ಹೀಗಿದೆ. ಅಖಂಡ ವಿಷ್ಣು ಕಾರ್ಯಂ ವ್ಯಾಸಂದೇವ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಲಕ್ಷ್ಮಿಯಾಯ ನಮ. ಬಹಳ ಸುಲಭವಾಗಿರತಕ್ಕಂಥ ಮಂತ್ರ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅಖಂಡ ವಿಷ್ಣು ಕಾರ್ಯಂ ವ್ಯಾಸಂದೇವ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಲಕ್ಷ್ಮಿಯಾಯ ನಮ. ಈ ಮಂತ್ರ ಸ್ವರೂಪವನ್ನು ತಾವು ಒಮ್ಮೆ ಯಾವಾಗ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಹತಾಶರಾಗಿರ್ತೀರ, ಯಾವುದಾದ್ರೂ ಒಂದು ಶುಕ್ರವಾರ ಆದರೂ ತೆಗೆದುಕೊಳ್ಳಿ ಅಥವಾ ಬೇರೆ ಬಿಡಿ ದಿನಗಳಾದರೂ ತೆಗೆದುಕೊಳ್ಳಿ, ಶುಕ್ರವಾರ ಬಹಳ ಶ್ರೇಷ್ಠವಾಗಿರುತ್ತದೆ. ಹಾಗಾಗಿ ಈ ಮಂತ್ರವನ್ನು 1001 ಬಾರಿ ಜಪಿಸಬೇಕು. ಒಮ್ಮೆ ಈ ಮಂತ್ರವನ್ನು ಜಪಿಸಿ ನಿಮ್ಮ ಕಾರ್ಯವನ್ನು ನೆನೆಸ್ಕೊಂಡು ನಿಮ್ಮ ಕಾರ್ಯದ ಒಂದು ಸ್ಥಿತಿಗತಿಗಳು ಯಾವ ರೀತಿಯಲ್ಲಿದೆ ಅದನ್ನು ತಾವು ಮನವರಿಕೆ ಮಾಡಿಕೊಂಡು ಮುಂದಕ್ಕೆ ಹೋಗಿ ಖಂಡಿತವಾಗಿ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ, ಕಾರ್ಯ ಸಫಲತೆ ಆಗುತ್ತೆ. ಆ ಜೀವನದಲ್ಲಿ ಏನು ಈ ಒಂದು ಮೊಂಡಾಗಿ ಕೂತ್ಕೊಂಡಿದೆ, ಸಮಸ್ಯೆಯಾಗಿ ಕೂತ್ಕೊಂಡಿದೆ ಕೆಲಸ, ಆ ಕೆಲಸ ಖಂಡಿತವಾಗಿ ಗೆಲ್ತೀರ, ಮುಂದೆ ಬರ್ತೀರ, ನಿಮ್ಮ ಇಷ್ಟಾರ್ಥ ಫಲಸಿದ್ಧಿ ಅನ್ನೋದು ನೆರವೇರುತ್ತೆ ಎಂಬುದಾಗಿ ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ, ಭಕ್ತಿಯಿಂದ ಶ್ರದ್ಧೆಯಿಂದ. ಹಾಗೆ ತಮ್ಮ ಒಂದು ಜೀವನದ ಒಂದು ಸಂಕಲ್ಪ ಕಾರ್ಯಗಳನ್ನು ನೆನೆಸ್ಕೊಂಡು ಹೇಗಾದರೂ ಮಾಡಿ ಅದನ್ನು ಪಡಿಲೇಬೇಕೆಂಬತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹಾಗೆ ಆ ಉದ್ದೇಶ ಸ್ವರೂಪವಾಗಿ ನಡೆಸ್ತಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಆಳವಾಗಿ ತಾವು ತೆಗೆದುಕೊಂಡು ದೈವಶಕ್ತಿಯ ಮೊರೆ ಹೋಗಿ ಸಂಪೂರ್ಣವಾಗಿ ಆ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹದಿಂದ ಈ ಒಂದು ಕಾರ್ಯ, ಈ ಒಂದು ಕೆಲಸ, ಈ ಒಂದು ವ್ಯವಸ್ಥೆಗೆ ತಾವು ಮುನ್ನುಗ್ಗಿ ಬರೀ 1001 ಬಾರಿ ಈ ಮಂತ್ರವನ್ನು ಹೇಳಿ. ಶುಕ್ರವಾರ ಹೇಳೋದ್ರಿಂದ ಬಹಳಷ್ಟು ಶ್ರೇಷ್ಠ, ಸಾಧ್ಯ ಇಲ್ಲ ಅವಸರ ಇದೆ, ಬೇರೆ ದಿನಗಳಲ್ಲೂ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ, ಇಷ್ಟಾರ್ಥ ಫಲಸಿದ್ಧಿ ಆಗುತ್ತೆ, ಇಷ್ಟಾರ್ಥ ಕಾರ್ಯಗಳಲ್ಲಿ ಜಯ ಅನ್ನೋದು ಸಿಗುತ್ತೆ. ಹಾಗೆ ಎಷ್ಟೋ ದಿನಗಳಿಂದ ಬರೀ ಓಡಾಟ ಮಾಡ್ಕೊಂಡು ಖಾಲಿ ಟೈಮ್ ಪಾಸ್ ಮಾಡ್ಕೊಂಬರ್ತಾ ಇದ್ದೀರ, ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಅದರಿಂದ ಧನ ಕನಕ ಆಭರಣ ಏನಾದರೂ ಇರಲಿ ಅದು ಆ ದ್ರವ್ಯಗಳು ಕೂಡ ನಿಮಗೆ ಸೇರುತ್ತೆ, ಲಾಭವಾಗಿ ಬರುತ್ತೆ, ಬೆಳಿತೀರ, ಗೆಲ್ತೀರ, ಮುಂದಕ್ಕೆ ಹೋಗ್ತೀರ, ಸರ್ವತಃ ಸ್ವತಂತ್ರವಾದಂಥ ಒಂದು ಜೀವನ ನಿಮ್ಮಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಇಷ್ಟಾರ್ಥ ಸಿದ್ಧಿಸುವಂತಹ ಈ ಮಂತ್ರಶಕ್ತಿಯಿಂದ ಅಥವಾ ಈ ಮಂತ್ರದ ಒಂದು ತಾವೇನು ಹೇಳ್ತೀರ, ಜಪಶಕ್ತಿ, ತಪೋಶಕ್ತಿ ಇವೆಲ್ಲವನ್ನ ಕೇಂದ್ರೀಕರಿಸಿ ತಾವು ಮುಂದೆ ಹೋಗೋದ್ರಿಂದ ಖಂಡಿತ ನಿಮ್ಮ ಕಾರ್ಯ ಅಥವಾ ನಿಮ್ಮ ಇಷ್ಟಪಟ್ಟಂತಹ ವಿಷಯ ಇಷ್ಟಾರ್ಥ ಫಲಸಿದ್ಧಿಯಾಗಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ಇದು ತರುತ್ತೆ ಎಂಬುದಾಗಿ ನಾನು ಖಚಿತವಾಗಿ ತಿಳಿಸ್ತಾ ಇದ್ದೀನಿ. 100 ಕ್ಕೆ 100 ಭಾಗ ಈ ಕೆಲಸ ಆಗುತ್ತೆ. ಪ್ರಾಮಾಣಿಕವಾಗಿ ಇದನ್ನು ಪ್ರಯತ್ನಶೀಲತೆಯಿಂದ ತಾವು ಮಾಡಿ. ಏನಿದಕ್ಕೆ ಒಂದು 1/2 ಗಂಟೆ, ಒಂದು 1 ಅವರ್ ಆಗ್ಬೋದು ಈ ಕೆಲಸ ಮಾಡಲಿಕ್ಕೆ, ಈ ಮಂತ್ರವನ್ನು ಜಪ ಮಾಡಲಿಕ್ಕೆ. ಯಾವತ್ತೋ ಒಂದು ದಿನ ಇಷ್ಟಾರ್ಥ ವಿಚಾರಕ್ಕೆ ಹೋಗಿ ಸಿದ್ಧಿಸ್ಕೊಳ್ಬೇಕಾದ್ರೆ ಒಂದು ಸಮಯವನ್ನು ಖರ್ಚು ಮಾಡಿ, ಅದರಿಂದ ನಿಮಗೆ ಆಗುವಂಥ ಕೆಲಸನಾರ ಬೇಗ ಆಗಲಿ ಎಂಬುದರ ಒಂದು ಸದುದ್ದೇಶದ ಮಾಹಿತಿ ಇದಾಗಿದೆ. ಹಾಗಾಗಿ ಮಾಡಿ, ಖಂಡಿತವಾಗಿ ಇದರಿಂದ ಫಲ ಅಪೇಕ್ಷೆ ಅನ್ನೋದು ಪಡಿಬಹುದಾಗಿದೆ. ಹಾಗೆ ನಿಮ್ಮ ಕೆಲವೊಂದು ಬೇರೆ ಬೇರೆ ಇತ್ಯಾದಿ ಸಮಸ್ಯೆಗಳಿದ್ದಾಗ ಅದರ ಪ್ರಮಾಣಬದ್ಧವಾಗಿ ಯಾವ ಪೂಜಾ ಕೈಂಕರ್ಯಗಳು ಬಹಳಷ್ಟು ಶುಭಕರವಾಗಿರುತ್ತೆ ಎಂಬುದಾಗಿ ನಾವು ನೋಡ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಾಯಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ. ಹಾಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅಥವಾ ವಿಷಯಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಅಥವಾ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ. ಖಂಡಿತವಾಗಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.